ನಮಸ್ಕಾರ. ಮತ್ತೆ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಹಿಂದಿನ ಆ ಮೂರು ಭಾಷಣಗಳ ಸಂದರ್ಭದಲ್ಲಿ ಹೇಳಿದ್ದನ್ನು ಭಾಳ ಪ್ರೀತಿಯಿಂದ ನೀವು ಕೇಳಿದಿರಿ. ಇದು ಒಂದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಘಟನೆ ಬಗ್ಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ನಾನು ಈ ಘಟನೆಗಳನ್ನು ಹೆಕ್ಕಿ ಹೆಕ್ಕಿ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ಈ ಮೌಲ್ಯಗಳನ್ನು ಕಳ್ಕೊಂಬಿಟ್ಟಿದ್ದೀವಿ. ಬಹಳ ಜೀವನ ಪೋಷಕವಾಗಿರುವಂಥ ಮೌಲ್ಯಗಳಿವು. ಈ ಜೀವನ ಪೋಷಕವಾಗಿರುವಂಥ ಮೌಲ್ಯಗಳು ಪುನಃ ನಮ್ಮ ಸಮುದಾಯದಲ್ಲಿ ನೆಲೆಗೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶ ನಾನು ಈ ಘಟನೆಗಳನ್ನು ಮತ್ತೆ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇರುವಂಥದ್ದು. ಏನಾಯಿತು ಅಂದರೆ, ಇದು ಸಹಿತ ನಮ್ಮ ಮನೆತನಕ್ಕೆ ಸಂಬಂಧಪಟ್ಟಂಥ ಒಂದು ಘಟನೆನೆ. ನಾನು ಹುಟ್ಟೋಕ್ಕಿಂತ ತುಂಬ ಮೊದಲೇ ಸಂಭವಿಸಿದಂಥ ಒಂದು ಘಟನೆ. ನಮ್ಮ ಅಜ್ಜ ತನ್ನ ಮುಪ್ಪಿನ ಕಾಲದಲ್ಲಿ ಇದ್ದಂಥ ಸಂದರ್ಭದೊಳಗೆ, ಆವಾಗ ನಮ್ಮ ದೊಡ್ಡಪ್ಪನ ಮಗಳನ್ನು ಆಕೆಯ ಗಂಡನ ಮನೆಗೆ ಕಳಿಸುವಂಥ ಒಂದು ಸಂದರ್ಭ ಅದು. ಆಕೆ ಹೆಸರು ಆಯಿಲಿ ಅಂಥೇಳಿ, ಆಕೆನ ಕಂಕನವಾಡಿ ಅಂತೇಳಿ, ಜಮಖಂಡಿಯ ಆಚೆಗೆ ಇರುವಂಥ ಒಂದು ಊರು, ಸುಮಾರು ಜಮಖಂಡಿಯಿಂದ ಒಂದು 15-20 ಮೈಲಿಯಷ್ಟು ದೂರ ಇರುವಂಥ ಒಂದು ಊರು ಕಂಕನವಾಡಿ ಅಂಥೇಳಿ, ಅಲ್ಲಿಗೆ ಕಳಿಸ್ಬೇಕಾಗಿತ್ತು ಆಕೆನ. ಆಕೆ ಅತ್ತೆ ಮನೆಯವರು ತುಂಬ ಶ್ರೀಮಂತರು. ಆಕೆಗೆ ಸಾಕಷ್ಟು ಬಂಗಾರವನ್ನು ಹಾಕಿದ್ದರು ತಮ್ಮ ಸೊಸೆಗೆ. ಆ ಬಂಗಾರ ಎಷ್ಟಿತ್ತು ಅಂತಂದರೆ ಸುಮಾರು 2 ಸೇರಿನಷ್ಟು ಬಂಗಾರ. ಒಂದು ಸೇರಂದರೆ 80 ತೊಲೆ ಆವತ್ತಿನ ಆ ಸೇರು, ಹಳೆಯ ಸೇರು ಅಂದರೆ ಸುಮಾರು 160 ತೊಲದಷ್ಟು ಬಂಗಾರ ಅದು. ಇವತ್ತು 1 ತೊಲೆಗೆ 30,000 ಅಂತಂದರೆ ಸುಮಾರು 5-6 ಲಕ್ಷದಷ್ಟು ಬೆಲೆ ಆಗುವಷ್ಟು ಆ ಬಂಗಾರ. ಆ ಬಂಗಾರವನ್ನು ಒಂದು ಡಬ್ಬಿ ಒಳಗೆ ಹಾಕ್ಕೊಂಡು, ಆ ಡಬ್ಬಿಯನ್ನು ಒಂದು ಚೀಲದಾಗಿ ಇಟ್ಟುಕೊಂಡು ಕಟ್ಟಿಕೊಂಡು ಅವರು ನಮ್ಮ ಅಜ್ಜ ಮತ್ತು ಇನ್ನು ಒಂದು 4-5 ಜನ ಹೆಣ್ಮಕ್ಕಳು ಮತ್ತು ಅತ್ತೆ ಮನೆ ನಡೆಯೋದಕ್ಕೆ ಹೋಗುವಂಥ ಸೊಸೆ ಎಲ್ಲರೂ ಸಹಿತ ಚಕ್ಕಡಿನಲ್ಲಿ ಹೊರಟರು. ಹೊರಟಾಗ ಮಧ್ಯದಲ್ಲಿ ಒಂದು ಕಡೆ ತಂಗುವಂಥ ಪ್ರಸಂಗ ಬಂತು. ರಾತ್ರಿ ಕಳೆಯುವಂಥದ್ದು ಒಂದು ಧರ್ಮಶಾಲೆ. ಆ ಧರ್ಮಶಾಲೆಯಲ್ಲಿ ಇಳ್ಕೊಂಡ್ರಿ ಇವರು. ಇಳ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಜ್ಜ ಏನು ಮಾಡಿದರು ಅಂತಂದರೆ, ತಮ್ಮ ಆ ಕೈಕೋಲು, ಆ ಬಂಗಾರದ ಚೀಲ ಅವರು ತಮ್ಮ ಬಗಲಿಗೇನೆ ಹಾಕೋತಿದ್ರು ಯಾವಾಗಲೂ. ಆ ಬಂಗಾರದ ಚೀಲ ಮತ್ತು ತಮ್ಮ ಕೋಲು, ವಾಕಿಂಗ್ ಸ್ಟಿಕ್, ಅವೆರಡನ್ನೂ ಸಹಿತ ಹೆಣ್ಮಕ್ಕಳ ಕೈಯಲ್ಲಿ ಕೊಟ್ಟು, ಇವನ ನೆನಪಲೇ ನೀವು ಬರುವಾಗ ತೊಗೊಂಡು ಬರ್ರಿ, ನಾನು ಮುಂದಗಡೆಗೆ ಹೋಗ್ತೀನಿ, ನಾನು ಮುಂದಗಡೆಗೆ ವಾಕ್ ಮಾಡ್ಕೊಂಡು ಹೋಗ್ತೀನಿ, ಅಲ್ಲಿ ಹಳ್ಳ ಇದೆ, ಶೌಚ ಗಿವಿಚ ಕಾರ್ಯಗಳನ್ನು, ಬೆಳಗಿನ ಕಾರ್ಯಕ್ರಮಗಳನ್ನು ನಾನು ಮುಗಿಸ್ಕೋತೀನಿ ದಾರಿನಲ್ಲಿ ಅಂಥೇಳಿ ಹೇಳಿ, ಆಮೇಲೆ ಹಾಗೆ ನಾನು ಮುಂದುವರಿತಿರ್ತೀನಿ, ನೀವು ಬರ್ರಿ, ನಿಮ್ಮ ಸ್ನಾನ ಇತ್ಯಾದಿಗಳನ್ನು ಮುಗಿಸ್ಕೊಂಡು ನೀವು ಬರ್ರಿ ಅಂಥೇಳಿ ಅವ್ರು ಹೊರಟರು. ಮುಂದೆ ಇವರು ಒಂದೂವರೆ ತಾಸು ಬಿಟ್ಟು ಈ ಹೆಣ್ಮಕ್ಕಳೆಲ್ಲ ಚಕಡಿ ಕಟ್ಟಿಸ್ಕೊಂಡು ಆ ಕಂಕಣವಾಡಿ ಕಡೆ ಹೊರಟರು. ಸುಮಾರು ಒಂದು 6-7 ಮೈಲಷ್ಟು ದೂರ ಅದಾಗಲೇ ನಮ್ಮ ಅಜ್ಜ ನಡ್ಕೊಂಡು ಹೋಗಿದ್ದರು. ಆಮೇಲೆ ಈ ಚಕಡಿ ಬಂತಲ್ಲ, ಚಕಡಿ ಬಂದ ತಕ್ಷಣ ಇವರು ಚಕಡಿ ನಿಲ್ಲಿಸಿ ಅವ್ರಿಗೆ ಹತ್ತಿರಿ ಅಂತಂದರು ನಮ್ಮ ಅಜ್ಜಿಗೆ. ಇಲ್ಲ ಇಲ್ಲ, ನಾನು ಹತ್ತೋದಿಲ್ಲ, ಇನ್ನೊಂದು ಸ್ವಲ್ಪ ವಾಕ್ ಮಾಡ್ತೀನಿ, ನನ್ನ ವಾಕಿಂಗ್ ಸ್ಟಿಕ್ ಕೊಡ್ರಿ ಅಂತ ಕೇಳಿದರು. ಆವಾಗ ನೋಡ್ತಾರೆ ಆ ವಾಕಿಂಗ್ ಸ್ಟಿಕ್ನ ಮರೆತು ಬಂದುಬಿಟ್ಟಿದ್ದಾರೆ. ನಮ್ಮ ಅಜ್ಜಿಗೆ ಆ ವಾಕಿಂಗ್ ಸ್ಟಿಕ್ ಬಗ್ಗೆ ಭಾಳ ಮೋಹ ಅಂತೆ. ಅದಿಲ್ಲದೆ ಆಗೋದಿಲ್ಲ, ನಾನು ವಾಕಿಂಗ್ ಸ್ಟಿಕ್ ಬೇಕೇ ಬೇಕು, ನಾನು ವಾಪಸ್ಸು ಹೋಗಿ ಆ ವಾಕಿಂಗ್ ಸ್ಟಿಕ್ಕನ್ನು ಇಸ್ಕೊಂಡು ಬರ್ತೀನಿ ಅಂಥೇಳಿ, ತೊಗೊಂಡು ಹುಡುಕೊಂಬರ್ತೀನಿ ಅಂಥೇಳಿ ವಾಪಸ್ ಧರ್ಮಶಾಲೆಗೆ ನಡ್ಕೊಂಡು ಹೋಗ್ತಾರೆ. ಮತ್ತೊಂದು 6 ಮೈಲಿಯಷ್ಟು ದೂರ ವಾಪಸ್ ನಡ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಹುಡುಕ್ತಾ ಇದ್ದರೆ ಅಲ್ಲಿ ವಾಕಿಂಗ್ ಸ್ಟಿಕ್ ಇರೋದಿಲ್ಲ. ಅಲ್ಲಿ ಒಬ್ಬ ಆ ಧರ್ಮಶಾಲೆಯ ಕಸ ಗುಡಿಸುವಂಥ ಒಬ್ಬ ಮುದುಕಿ ಪಕ್ಕದಲ್ಲೇ ಆಕೆ ಗುಡಿಸಲಿತ್ತು. ಆ ಗುಡಿಸಲನ್ನು ಹೊರಗಾಕಿ ಕೂತಾಕಿ, ಈ ಯಜಮಾನರು ಏನೋ ಹುಡುಕ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು
ಬಂದು ಯಜಮಾನ್ರೆ ಏನು ಹುಡುಕ್ತಾ ಇದ್ದೀರಿ ಅಂತ ಕೇಳಿದ್ಲು. ಕೇಳಿದ್ರೆ ಇಲ್ವಾ, ಹಿಂಗೆ ನಾನೊಂದು ಇಲ್ಲಿ ಇಳ್ಕೊಂಡಿದ್ದೀವಿ ನಿನ್ನ ರಾತ್ರಿ, ನಂದು ಕೈ ಕೋಲು ಇಲ್ಲೇ ಬಿಟ್ಟು ಬಂದು ಬಿಟ್ಟಾರೆ, ನನಗೆ ಅದು ಇಲ್ಲದ ನಡೆಯುವುದಿಲ್ಲ, ನಾನು ನಡಿಬೇಕಂತಂದ್ರೆ ಆ ಕೈ ಕೋಲು ಬೇಕಾಗ್ತದೆ ಅಂತ ಅಂದ ಕೂಡಲೇ ಆಕೆ ಗುಡಿಸಲ್ದ ಒಳಗೆ ಹೋಗಿ ಅವರು ವಾಕಿಂಗ್ ಸ್ಟಿಕ್ ತಂದು ಇದೇನು ನೋಡ್ರಿ ಅಂತಂತ. ಹೌದ್ವಾ, ಇದೆ ಕೊಡು ಕೊಡು ಅಂತ ಭಾಳ ಸಂತೋಷ ಆಗುತ್ತೆ ನಮ್ಮ ಅಜ್ಜಗೆ. ತಂದು ಕಳೆದು ಹೋಗಿತ್ತು, ಒಂದು ಕಾಲೇನೇ ಕಳೆದು ಹೋಗಿತ್ತು ಅನ್ನೋ ರೀತಿ ಒಳಗೆ ಅವನು ಮತ್ತೆ ಅದು ವಾಪಸ್ ಸಿಕ್ತು ಅಂಥೇಳಿ ಭಾಳ ಸಂತೋಷದಿಂದ ಆ ಕೈ ಕೊಲ್ಲು ತಗೊಂಡು ಹೊರಟು ಬಿಡ್ತಾರೆ. ಹೊರಟು ಬಿಟ್ಟ ತಕ್ಷಣ ಆ ಮುದುಕಿ ಯಜಮಾನ್ರೆ ನಿಲ್ಲರಿ ಸ್ವಲ್ಪ ಅಂತಾಳೆ. ಈಕೇನೋ ಭಾಳ ಖುಷಿ ಗಿಸಿ ಕೇಳೋದಕ್ಕೆ ನಿಲ್ಲರಿ ಅಂದಿರಬೇಕು ಅಂತ ಅಂದ್ಕೊಂಡು ಹಿಂತಿರುಗಿ ಏನುವಾ ಅಂತಾರೆ. ಏನಿಲ್ಲರಿ, ನೀವು ಬಿಟ್ಟು ಹೋದದ್ದಿದ ಬರ ಒಂದೇ ಕೋಲು ಒಂದನೋ ಮತ್ತೇನಾರು ಅದನ್ನೋ ನೋಡ್ರಿ ಅಂತ ಅಂದ ಕೂಡಲೇ ಇವ್ರಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಮೊದಲೇ ಹೋಗಿರ್ತಾರೆ. ಮತ್ತೇನು ಬಿಟ್ಟಂಗಿಲ್ವಾ, ಇದೊಂದು ಕೋಲು ಮಾತ್ರ ಬಿಟ್ಟಿದ್ರು, ಅದಕ್ಕೆ ಬಂದೆ ನಾನು ವಾಪಸ್ಸು ಅಂತ. ತಡ್ರಿ ಯಜಮಾನ್ರಂತ ಒಳಗೆ ಹೋಗಿ ಆ ಬಂಗಾರ ಡಬ್ಬಿ ಇತ್ತಲ್ಲ ಆ ಡಬ್ಬಿಯ ಚೀಲ ತಂದು ತೋರಿಸ್ತಾಳೆ. ಇದು ನಿಮ್ಮದೇ ಏನು ನೋಡ್ರಿ ಅಂತಾಳೆ. ಆಮೇಲೆ ನೋಡಿ ಇವರಿಗೆ ಗಾಬರಿ ಆಗ್ತದೆ, ಯಾಕಂತಂದರೆ ಸುಮಾರು 160 ತೊಲಾದಷ್ಟು ಇದ್ದ ಬಂಗಾರ, ಆಮೇಲೆ ಮನೆಯದು ಬಡತನದ ಸ್ಥಿತಿ. ಅಂಥ ಸ್ಥಿತಿ ಒಳಗೆ ಅಕಸ್ಮಾತ್ ಇದು ಕಳೆದು ಹೋಯಿತು ಅಂತಂದ್ರೆ ಮೊಮ್ಮಗಳಿಗೆ ಅಷ್ಟು ಬಂಗಾರ ಕೊಂಡು ಕೊಟ್ಟಿನವನು ಅಂತ ಧೈರ್ಯನೂ ಇಲ್ಲ. ಅವ್ರು ಹಾಗೆ ಕುಸಿದು ಬಿಟ್ರಂತೆ. ಕುಸಿದು ಕೂತು ನನ್ನ ಎಂಥ ದೊಡ್ಡ ಅಪವಾದದಿಂದ ನನ್ನ ಬದುಕಿಸಿದೀವ ನೀನು, ಮುಪ್ಪಿನ ಕಾಲದೊಳಗೆ ಮೊಮ್ಮಗಳ ಬಂಗಾರ ತಿಂದ ಇವ ಬೆಟಗಿರಿ ಗೌಡ ಅಂತ ಅನ್ನುವಂಥ ಒಂದು ಇದು ಬರ್ತಿತ್ತು, ಆರೋಪ ಬರ್ತಿತ್ತು. ಆ ಆರೋಪದಿಂದ ನನ್ನನ್ನು ಉಳಿಸಿದಿ ನೀನು, ನಿನ್ನ ತಾಯಿ ನೀ ನನ್ನ ತಾಯಿ ಇದ್ದಂಗೆ ಅಂತನ್ನುವಂಥ ಮಾತುಗಳನ್ನು ಆಡಿ ಆ ಬಂಗಾರ ತಗೊಂಡು ಬಂದ್ರಂತೆ. ನೋಡಿ, ಒಬ್ಬ ಕಸ ಹುಡುಗುವಂಥ ಒಂದು ಮುದುಕಿ ಆಕೆ. ಆ ಬಂಗಾರ ಆಕೆಯ ಇಡೀ ಮುಂದಿನ ಸಂತತಿಯನ್ನೇ ಶ್ರೀಮಂತಗೊಳಿಸಬಹುದಾದಂಥ ಒಂದು ದೊಡ್ಡ ಸೋರ್ಸ್ ಆಗಿ ಆಕೆಗೆ ಲಭ್ಯ ಆಗಿತ್ತು. ಆದರೆ ಆ ಪ್ರಾಮಾಣಿಕತೆ ಅನ್ನುವಂಥ ಮೌಲ್ಯದ ಎದುರು ಆಕೆ ಆ ಕಳ್ಳತನ ಮಾಡೋದಕ್ಕೆ ಆಕೆ ಮನಸ್ಸು ಒಪ್ಪಿಗೋದಿಲ್ಲ. ಆಕೆ ಆ ಬಂಗಾರವನ್ನು ವಾಪಸ್ ಕೊಡ್ತಾಳೆ. ಸೊ ಇದು ನಮ್ಮ ಬದುಕಿನ ಅತ್ಯಂತ ಉಪಯುಕ್ತವಾಗಿರುವಂಥ ಮೌಲ್ಯ. ಈ ಪ್ರಾಮಾಣಿಕತೆ ಇದೆಯಲ್ಲ, ಇದು ನಮಗೆ ವಸ್ತು ಇದನ್ನು ಬಹುತ್ವವನ್ನು ನಮಗೆ ಒಂದು ಸಮೃದ್ಧಿಯನ್ನು ಭೌತಿಕ ಸಮೃದ್ಧಿಯನ್ನು ಕೊಡದೆ ಹೋದರೂ ಒಂದು ಮಾನಸಿಕ ನೆಮ್ಮದಿಯನ್ನು ಕೊಡುವಂಥ ಕೆಲಸ ಮಾಡುತ್ತೆ. ನಮ್ಮ ಇವತ್ತಿನ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಮಾನಸಿಕ ನೆಮ್ಮದಿಯನ್ನೇ ಕಳ್ಕೊತಾ ಇದ್ದೀವಿ. ಆ ಮಾನಸಿಕ ನೆಮ್ಮದಿ ಕಳೆದು ಹೋಗೋದಕ್ಕೆ ನಮ್ಮ ಒಳಗಡೆಗಿರುವಂಥ ಅನೇಕ ಅಪ್ರಾಮಾಣಿಕತೆ, ಭ್ರಷ್ಟಾಚಾರ ಇತ್ಯಾದಿ ಅನೇಕ ಈ ಅವಲಕ್ಷಣಗಳೇನಿದ್ದಾವೆ, ಆ ಅವಲಕ್ಷಣಗಳಿಂದ ನಾವು ನಮ್ಮ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡು ಬಿಡುವಂಥ ಒಂದು ಸಂದರ್ಭ ಉಂಟಾಗಿದೆ. ನಾವು ಇಂಥ ಮೌಲ್ಯವನ್ನು ಪುನಃ ನಮ್ಮ ಎದೆಯಲ್ಲಿ ಸ್ಥಾಪಿಸಿಕೊಳ್ಳೋದ್ರ ಮೂಲಕ ಈ ಸಮುದಾಯದ ಅತ್ಯಂತ ಉಪಯುಕ್ತವಾಗಿರುವಂಥ ಒಬ್ಬ ವ್ಯಕ್ತಿಯಾಗೋದಕ್ಕೆ ನಾವೆಲ್ಲರೂ ಸಹಿತ ಪ್ರಯತ್ನಿಸಬೇಕು ಅಂಥೇಳಿ ಅನಿಸುತ್ತೆ. ನಮ್ಮ ಸಾಹಿತ್ಯ ಕೃತಿಗಳಲ್ಲಿ ಎಲ್ಲಿಯೋ ಇಂಥ ಜೀವನಕ್ಕೆ ಪೋಷಕವಾಗಿರುವಂಥ ಮೌಲ್ಯಗಳು ಬಂದರೆ ಅದು ಹೆಚ್ಚು ಉಪಯುಕ್ತವಾಗಿರುವಂಥ ಸಾಹಿತ್ಯ ಆಗುತ್ತೋ ಏನೋ ಅಂಥೇಳಿ ಅನಿಸುತ್ತೆ. ಸೊ ನೀವು ಓದುವಂಥ ಸಾಹಿತ್ಯ, ನೀವು ರಚಿಸುವಂಥ ಸಾಹಿತ್ಯ ಈ ಥರದ ಜೀವನಕ್ಕೆ ಉಪಯುಕ್ತವಾಗಿರುವಂಥ, ಜೀವನ ಪೋಷಕವಾಗಿರುವಂಥ ಮೌಲ್ಯವನ್ನು ತನ್ನಲ್ಲಿ ಇಟ್ಕೊಂಡಿರಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಿಮಗೆ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.